ಈ ಗ್ಯಾಪಲ್ಲಿ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ ಬಿಜೆಪಿ ಹೆಂಗಾರ ಮೈತ್ರಿ ಆಗಲಿ ನಾನು ರಾಜಕಾರಣ ಮಾಡಬೇಕು ನನಗೆ ಗೊತ್ತು ಏನು ಮಾಡೋದು ಅಂತ ಆರ್ ಅಶೋಕ್ ಸಾಮ್ರಾಜ್ಯದಲ್ಲಿ ಈಗ ತಲ್ಲಣ ಉಂಟು ಮಾಡಿದ್ದಾರೆ ಅಂದರೆ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರು ಸೇರಿದಂತೆ ಬಿಜೆಪಿ ನಾಯಕರನ್ನ ಅರ್ಧಕ್ಕರ್ಧ ಈಗ ಕಾಂಗ್ರೆಸ್ಗೆ ಶಾಲಾ ಹಾಕೊಂಡು ಸೇರಿಸ್ಕೊಂಡವ್ರೆ ಮುಂಬರುವ ಲೋಕಸಭಾ ಚುನಾವಣೆ ಹಾಗೂ ಬಿ ಎಂ ಪಿ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ನಾಯಕರನ್ನ ಮನೆ ಬಾಗಿಲಿಗೆ ಓ ತೆರಳಿ ಡಿ ಕೆ ಶಿವಕುಮಾರ್ ಕ್ಯಾಚ್ ಹಾಕೋಕೆ ಕೆಲಸ ಮುಂದುವರೆಸಿದ್ದಾರೆ ಯಾರ್ಯಾರ ಆರ್ ಅಶೋಕ್ ಗೆಲುವಿಗೆ ಕಾರಣ ಆಗಿದೆ ಅವರೆಲ್ಲರೂ ಕೂಡ ಈಗ ಪಿಯಿಂದ ಕಾಂಗ್ರೆಸ್ಗೆ ಸೇರಿಸ್ಕೊತಾ ಇದ್ದಾರೆ ಆರ್ ಅಶೋಕ್ನ ಒಂದು ರೀತಿಯ ಶಕ್ತಿ ಅಂತ ಇದ್ದಂತ ಮಾಜಿ ಉಪಮಾ ಮಹಾಪೌರ ಬಿಜೆಪಿ ನಾಯಕ ಎಲ್ ಶ್ರೀನಿವಾಸ್ ಹಾಗೆ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಂಜಿನಪ್ಪ ಶೋಭಾ ಅಂಜಿನಪ್ಪ ಬಿಬಿಎಂಪಿ ಮಾಜಿ ಸದಸ್ಯರು ಎಚ್ ನಾರಾಯಣ್ ಬಿಬಿಎಂಪಿ ಮಾಜಿ ಸದಸ್ಯರು ವೆಂಕಟ ಸ್ವಾಮಿ ನಾಯ್ಡು ಪಾಲಿಕೆ ಮಾಜಿ ಸದಸ್ಯರು ಎಚ್ ಸುರೇಶ್ ಪಾಲಿಕೆ ಮಾಜಿ ಸದಸ್ಯರು ಶ್ರೀ ಲಕ್ಷ್ಮೀ ಸುರೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಂಗರಾಮೇಗೌಡರು ನಗರ ಮಂಡಲ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ಪ್ರಸಾದ್ ಬಾಬು ಜೆಡಿಎಸ್ ಮುಖಂಡರು ಅವರು ಬಿ ಅನ್ನು ಕಂಟೆಸ್ಟ್ ಮಾಡಿ ಸೋತಿದ್ರು ಪವನ್ ಬಿಜೆಪಿ ಮುಖಂಡ ಸುಪ್ರಿಯಾ ಶೇಖರ್ ಬಿಬಿಂಪಿ ಮಾಜಿ ಸದಸ್ಯರು ಲಕ್ಷ್ಮೀ ಸುರೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದ್ಯರು ಹೀಗೆ ಬಿಜ್ ನಗರದ ಅರ್ಧಕ್ಕರ್ಧ ಬಿಜೆಪಿ ನಾಯಕನ ಇದೀಗ ಕಾಂಗ್ರೆಸ್ ಸೇರಿಸಿಕೊಳ್ಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಆರ್ ಅಶೋಕ್ ಬುಡಕ್ಕೆ ರಾಜಕೀಯವಾಗಿ ದೊಡ್ಡ ಪೆಟ್ಟನ್ನು ಕೊಟ್ಟಿದ್ದಾರೆ ಲೋಕಸಭೆ ಬಿ ಬಿ ಎಂ ಪಿ ನಂದೇ ಗೆಲ್ಲಬೇಕು ಅಂತ ಡಿ ಕೆ ಶಿವಕುಮಾರ್ ವರ್ಟ್ ಅವರೇ ಹಾಗಾಗಿ ಬಿ ಜೆ ಪಿ ಅವ್ರನ್ನ ಕರೆದು ಕರೆದು ಶಾಲಾ ಕಂಡು ಸೇರಿಸ್ಕೋತಾ ಇದ್ದಾರೆ ಇದು ಬಿ ಜೆ ಪಿಗೆ ಓಡ್ತಾ ಕಾಂಗ್ರೆಸ್ಗೆ ಲಾಭ ನಾಯಕರು ಸೇರ್ತಿದ್ದಾರೆ ಕಾರ್ಯಕರ್ತರು ಸೇರ್ತಾರೆ ಸೇರ್ತಾರೆ ಸಹಜವಾಗಿ ಅವ್ರ ಹಿಂಬಾಲಕರು ಅವರ ಪ್ರಭಾವ ಇವೆಲ್ಲ ಕೂಡ ಇಲ್ಲಿ ಕೌಂಟಿಗೆ ಬರುತ್ತೆ